ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಎಮ್ ಎಂಡ್ ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಭರ್ಜರಿ ಭೋಜನ ಹೋಗ್ತಿದ್ದೀನಿ. ಎಲ್ಲಂದರೆ ಗಾಂಧಿ ಬಜಾರ್. ಈ ಗಾಂಧಿ ಬಜಾರ್ ಭರ್ಜರಿ ಭೋಜನ ಮೇನ್ ಬ್ರ್ಯಾಂಚ್ ಇದು. ನಾವು ಏನೇ ಟೋಕನ್ ತೊಗೋಬೇಕಂದ್ರೆ ಇಲ್ಲಿ ಕೆಳಗಡೆನೇ ತೊಗೋಬೇಕು, ಮೇಲ್ಗಡೆ ಯಾವುದೇ ಟೋಕನ್ ಇರಲ್ಲ. ಫಸ್ಟ್ ಇಲ್ಲಿ ನಾವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಒಬ್ಬರಿಗೆ 220 rupees ಇದೆ. ಒಳಗಡೆ ಹೋಗೋಣ. ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು, ಕಾಣ್ತಾ ಇದೆ 220 rupees ಭರ್ಜರಿ ಊಟ ಅಂತ ಹೇಳಿ. ಒಳಗಡೆ ಹೋದ್ವಿ ನಾವು. ನಮಗೆ ಲಿಫ್ಟ್ ಕೂಡ ಫೆಸಿಲಿಟಿ ಇದೆ ಇಲ್ಲಿ, ಫಸ್ಟ್ ಫ್ಲೋರು ಅಷ್ಟೇ. ನಾವು ಲಿಫ್ಟಲ್ಲೇ ಹೋದ್ವಿ. ಇಲ್ಲಿ 12 to 12:30 ತನಕ ಬಂದರೆ ಏನು ರಶ್ ಇರಲ್ಲ, ಆರಾಮಾಗಿ ನೀವು ಕುತ್ಕೊಂಡು ಊಟ ಮಾಡ್ಬೋದು, ಕ್ಯೂ ಕೂಡ ಇರಲ್ಲ. ಬಟ್ ನೀವು 1 o'clock 1:30 ಮೇಲೆ ಬಂದರೆ ಅಂದರೆ ಖಂಡಿತವಾಗ್ಲೂ ನೀವು ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ, ಫುಲ್ ರಶ್ ಇರುತ್ತೆ. ವೀಕ್ ಡೇಸ್ ಆಗಿರಲಿ ವೀಕೆಂಡ್ ಆಗಿರಲಿ ಫುಲ್ ರಶ್ ಅಂತೂ ಖಂಡಿತ ಇರುತ್ತೆ. ಬಾಳೆಲೇ ಊಟ ಇದು. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೆ ಸೌತ್ ಆ್ಯಂಡ್ ಸರ್ಕಲಲ್ಲಿ ಭರ್ಜರಿ ಊಟದ್ದು, ಬಟ್ ಅದು ಮೇನ್ ಬ್ರ್ಯಾಂಚ್ ಅಲ್ಲ. ಇದು ಮೇನ್ ಬ್ರ್ಯಾಂಚು ಗಾಂಧಿ ಬಜಾರಲ್ಲಿದೆ. ಬಟ್ ಅಲ್ಲಿ ಭರ್ಜರಿ ಊಟ ಯಾವ ಥರ ಇತ್ತಂದರೆ, ಸೌತ್ ಇಂಡಿಯನು ಮತ್ತು ನಾರ್ತ್ ಇಂಡಿಯನ್ ಎರಡೂ ಒಂದೇ ಹೋಟೆಲಲ್ಲಿ ಸಿಗ್ತಿತ್ತು. ಟೋಕನ್ ಮೇಲೆ ಡಿಪೆಂಡ್ಸ್ ಆಗಿತ್ತು. ಆ ಟೋಕನ್ ನೋಡಿಬಿಟ್ಟು ಅವರು ಅಲ್ಲಿ ನಮಗೆ ಊಟ ಬಡಿಸ್ತಾ ಇದ್ರು. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಪೂರ್ತಿ ಸೌತ್ ಇಂಡಿಯನ್ ಊಟ ಇದು. ಮತ್ತು ಬ್ರ್ಯಾಂಚಸ್ಗಳು ಬೇರೆ ಆದರೂ ಕೂಡ ಪಲ್ಯಗಳಾಗಿರ್ಬೋದು, ಪಾಯಸ ಆಗಿರ್ಬೋದು, ಸ್ವೀಟ್ಸಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ. ಬಟ್ ಈ ಸೂಪ್ ಎಲ್ಲ ಸೇಮ್ ಇರುತ್ತೆ, ಸೂಪಲ್ಲಿ ಏನು ಚೇಂಜಸ್ ಇಲ್ಲ. ಟೊಮೊಟೊ ಸೂಪ್ ತುಂಬ ಟೇಸ್ಟಿಯಾಗಿತ್ತು, ಮಾತ್ರ ಕಲ್ಲ ನೋಡಿದಾಗ ಗೊತ್ತಾಗ್ತಿದೆ ಸೂಪರಾಗಿತ್ತು. ನಂಗೆ ಟೊಮೊಟೊ ಸೂಪ್ ತುಂಬ ಇಷ್ಟ ಆಗುತ್ತೆ, ನಾನು ಟೊಮೊಟೊ ಸೂಪ್ ತೊಗೊಳ್ತೀನಿ. ಮತ್ತು ವೆಜಿಟೇಬಲ್ ಸೂಪ್ ಕೂಡ ಇದೆ ಅಲ್ಲಿ, ವೆಜಿಟೇಬಲ್ ಸೂಪ್ ಬೇಕಾದ್ರೆ ತೊಗೋಬೋದು, ಅನ್ಲಿಮಿಟೆಡ್ ಆಗಿದೆ, ನೀವು ಎಷ್ಟಾದ್ರು ತೊಗೋಬೋದು. ಶಾವಿಗೆ ಪಾಯಸ ತುಂಬ ಟೇಸ್ಟಿಯಾಗಿತ್ತು, ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ರು, ಸೂಪರಾಗಿತ್ತು. ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ನಮಗೆ ಇಲ್ಲಿ ಕೊಬ್ಬರಿ ಹೋಳಿಗೆ, ಕೊಬ್ಬರಿ ಹೋಳಿಗೆ ಹೂರ್ಣದೊಳಗೆ ಸಿಗುತ್ತೆ. ಬಟ್ ಈ ಸತಿ ಹೂರ್ಣದೊಳಗೆ ಇರಲಿಲ್ಲ, ಅಲ್ಲಿ ಕೊಬ್ಬರಿ ಹೋಳಿಗೆ ಮಾತ್ರ ಇತ್ತು. ತುಪ್ಪ ಹಾಕ್ಕೊಟ್ರು, ಸೂಪರಾಗಿತ್ತು ತುಪ್ಪ. ಮಾತ್ರ ಸಾಫ್ಟಿಯಾಗಿತ್ತು, ನೋಡ್ಬೋದು ನೀವು ಹೇಗಿದೆ ಅಂತೇಳಿ. ಹೋಳಿಗೆ ನೋಡಿದ್ರೆ ಕಾಣ್ತಾ ಇದೆ ಸಾಫ್ಟಾಗಿದೆ ಅಂಥೇಳಿ. ಈ ರೀತಿ ಸ್ವಲ್ಪ ಹೋಳಿಗೆ ಮುರ್ಕೊಂಡು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಶಾವಿಗೆ ಪಾಯಸ ಇರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ರೆ ಸೂಪರ್ ರೀ. ಒಂದ್ಸತಿ ಟ್ರೈ ಮಾಡಿ, ಮಸ್ತಾಗಿರತ್ತೆ. ನಂಗೆ ಈ ರೀತಿ ತಿನ್ನೋದ್ರಲ್ಲಿ ಸಖತ್ ಮಜಾ ಇರುತ್ತೆ, ಸೂಪರಾಗಿದೆ. ಇದನ್ನು ಟ್ರೈ ಮಾಡೋದು ಮರಿಬೇಡಿ ಒಂದ್ಸತಿ ಮಾತ್ರ. ನೆಕ್ಸ್ಟ್ ನಮಗೆ ಪಲ್ಯಗಳು ಹಾಕ್ತಿರು, ಕೋಸಂಬರಿ ಪಲ್ಯ. ನೆಕ್ಸ್ಟ್ ಇದೇನಿದು, ಕಡಲೆಬೇಳೆ ಪಲ್ಯ ಮಾಡಿದರು. ಮತ್ತು ಇದು ತೊಂಡೆಕಾಯಿ ಪಲ್ಯ. ಮತ್ತು ಇದು ಪೈನಾಪಲ್ ಗೊಜ್ಜು ಅಂತಾರಲ್ಲ, ಪೈನಾಪಲ್ ಚಟ್ನಿ, ಅದನ್ನು ಮಾಡಿದರು. ಇದು ಎಲ್ಲದೂ ಟೇಸ್ಟಿಯಾಗಿತ್ತು, ಎಲ್ಲದಕ್ಕೂ ಸ್ವಲ್ಪ ಕೊಬ್ಬರಿ ಗಿಬ್ಬರಿ ತುರಿದು ಹಾಕ್ಬಿಟ್ಟಿದ್ರು, ಸೂಪರಾಗಿತ್ತು ನೋಡೋಕೆ ಮಾತ್ರ, ಎಲ್ಲ ಟೇಸ್ಟಿಯಾಗಿತ್ತು. ನಾನು ಸೂಪ್ ಇನ್ನೊಂದು ತೊಗೊಂಡೆ, ಅನ್ಲಿಮಿಟೆಡ್ ಇದು, ನೀವು ಎಷ್ಟಾದರೂ ತೊಗೋಬೋದು ಸೂಪ್. ಮಾತ್ರ ನೋಡ್ಬೋದು ಎಲ್ಲ ಊಟ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಮಾತಾಡ್ಸ್ರು ಮಾತಾಡ್ತಾ ಇಲ್ಲ ಯಾರು, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಊಟ ಮಾಡೋದ್ರಲ್ಲಿ. ನೆಕ್ಸ್ಟು ದೋಸೆ, ದೋಸೆನೂ ಕೂಡ ತುಂಬ ಕ್ರಿಸ್ಪಿಯಾಗಿದೆ, ಇದು ಕೂಡ ಅನ್ಲಿಮಿಟೆಡ್ ಆಗಿದೆ. ನೋಡ್ಬೋದು ನೀವು ದೋಸೆ ಯಾವ ಥರ ಇದೆ ಅಂತೇಳಿ. ಆಲೂಗಡ್ಡೆ ಪಲ್ಯ, ಸ್ವಲ್ಪ ಮಸಾಲೆ ಗಿಸಾಲೆ ಎಲ್ಲ ಹಾಕಿದ್ದಾರೆ ಆ ದೋಸೆಗೆ, ಸೂಪರಾಗಿತ್ತು. ಇದು ಕೂಡ ಅನ್ಲಿಮಿಟೆಡ್ ರೀ, ನೀವು ಎಷ್ಟಾದರೂ ತಿನ್ಬೋದು, ಅನ್ಲಿಮಿಟೆಡ್ ಇದೆ. ಖರ್ಕಾರವಾಗಿರೋ ಚಟ್ನಿ ಹಾಕ್ತಾರೆ, ಸೂಪರಾಗಿತ್ತು ಮಾತ್ರ, ಟೇಸ್ಟಿಯಾಗಿತ್ತು. ನಿಧಾನಾಗಿ ಊಟ ಮಾಡ್ಬೋದು, ಏನೂ ಅರ್ಜೆಂಟ್ ಮಾಡಲ್ಲ ಅವರು. ದೋಸೆ ನೋಡ್ಬೋದು ಹೇಗಿದೆ ಅಂತೇಳಿ, ಸಖತ್ ಬಿಸಿ ಇದ್ದಾರೆ, ಸೂಪರಾಗಿತ್ತು ಮಾತ್ರ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಆಲೂಗಡ್ಡೆ ಪಲ್ಯ ನೋಡಿ ಯಾವ ಕಲರ್ ಆಗಿದೆ, ಮತ್ತು ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಸ್ವರ್ಗ, ಸೂಪರ್. ನೆಕ್ಸ್ಟು ಪಲ್ಯಗಳು ನೋಡಿದ್ರಿ, ನಾ ಹೇಳಿದೆ ಆವಾಗಲೇ ಪಲ್ಯಗಳು ಒಗ್ಗರಣೆ ಎಲ್ಲ ಹಾಕಿರ್ತಾರೆ ಅಂತೇಳಿ. ಚೆನ್ನಾಗಿ ಅದನ್ನು ತೊಂಡೆಗೆ ಹುರಿದ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಕೊಬ್ಬರಿ ಎಲ್ಲ ಹಾಕಿದ್ದಾರೆ, ಸೂಪರಾಗಿತ್ತು ಅದು ಮಾತ್ರ. ಮತ್ತು ಇದು ಗೊಜ್ಜು ನಂಗೆ ಭಾಳ ಇಷ್ಟ ಆಯಿತು, ಪೈನಾಪಲ್ ಗೊಜ್ಜು. ಪೈನಾಪಲ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಗೊಜ್ಜು ಮಾಡಿದ್ದಾರೆ, ಅದು ಸೂಪರಾಯಿತು, ಕಟ್ಟಾಮಿಟ್ಟ ಥರ ಟೇಸ್ಟ್ ಇತ್ತು ಅದು. ಇದು ಕಡಲೆಬೇಳೆ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಕೊಬ್ಬರಿ ಹಾಕಿದ್ದಾರೆ, ಸ್ಪೈಸಿ ಹಸಿಮೆಣಸಿನಕಾಯಿ ತುರಿದು ಹಾಕ್ಬಿಟ್ಟಿದ್ದಾರೆ, ಎಲ್ಲ ಹಸಿಮೆಣಸಿನಕಾಯಿ ಹೆಚ್ಚು ಹಾಕಿದ್ದಾರೆ. ಮತ್ತು ಕೋಸಂಬರಿ ಅಂತೂ ನಮ್ಮ ಕಾಮನ್ ಇದೇ ಇರುತ್ತೆ, ಅದು ಕೂಡ ಟೇಸ್ಟ್ ಸೂಪರಾಗಿತ್ತು. ನೋಡ್ಬೋದು ಕಡಲೆಬೇಳೆ ಹೇಗಿತ್ತು ಅಂತೇಳಿ. ಕೋಸಂಬರಿ ಕೂಡ ಸಖತ್ತಾಗಿತ್ತು ರೀ. ನಮ್ಮ ಸೌತ್ ಇಂಡಿಯನ್ ಊಟಕ್ಕೆ ದೂಸರಾ ಮಾತೇ ಇಲ್ಲ, ಅದು ಸೂಪರಾಗಿರುತ್ತೆ ನೋಡಿ. ತಟ್ಟೆನೇ ಎಲೆ ಪೂರ್ತಿ ಖಾಲಿಯಾಗೋಗಿದೆ ಅಂದರೆ ಎಷ್ಟು ಟೇಸ್ಟಾಗಿರ್ಬೋದು ಅಂತ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ನಮಗೆ ಇದು ಗೀ ರೈಸು, ಗೀ ರೈಸು ಮತ್ತು ಇನ್ನೊಂದೇನೋ ರೈಸ್ ಕೊಟ್ಟರು ಅವರು, ಯಾವುದಂದರೆ ಚಿತ್ರಾನ್ನ ಅನ್ಸುತ್ತೆ, ಚಿತ್ರಾನ್ನ ಕೊಟ್ಟರು. ಮತ್ತು ಮೊಸರು ಬಜ್ಜಿ ಕೊಡ್ತಾರೆ ಅದಕ್ಕೆ, ಚಿತ್ರಾನ್ನ ಯೆಲ್ಲೋ ಕಲರ್ ಇರಲಿಲ್ಲ, ಸ್ವಲ್ಪ ಅರಿಶಿನ ಕಡಿಮೆ ಹಾಕಿದ್ರು ಅದಕ್ಕೆ. ರೈಸ್ ಇದು ಕೂಡ ಅಷ್ಟೇ, ರೈಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು. ನಾನು ಏನು ಈ ಥರ ಇದೆ ಅನ್ನೋ ಕಲರು ಅಂದ್ಕೊಂಡಿದ್ದೆ, ಬಟ್ ಟೇಸ್ಟ್ ಸೂಪರಾಗಿತ್ತು ನೋಡಿ. ಚಿತ್ರಾನ್ನ ಕೂಡ ಅಷ್ಟೇ, ತುಂಬ ಚೆನ್ನಾಗಿತ್ತು. ಲೆಮನ್ ರೈಸ್ ಅಂಥದ್ದು ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ವೈಟ್ ರೈಸ್ ಹಾಕ್ಸ್ಕೊಂಡ್ವಿ. ವೈಟ್ ರೈಸಿಗೆ ಸಾಂಬಾರು ಇದೆ ಮತ್ತು ರಸಮ್ ಇದೆ ಅಂತೆ, ನೋಡೋಣ. ಅನ್ನನೂ ಅಷ್ಟೇ ರೀ, ತುಂಬ ಸಾಫ್ಟಾಗಿ ಮಾಡಿದರು, ಕ್ವಾಲಿಟಿ ಚೆನ್ನಾಗಿದೆ ಅನ್ನದ್ದು. ಸಾಂಬಾರು ಅಷ್ಟೇ, ಸೊಪ್ಪಿನ ಸಾರು ಮಾಡಿದರು, ಸೊಪ್ಪು ಮತ್ತು ಅವರೆಕಾಯಿ ಹಾಕ್ಬಿಟ್ಟು ಸಾರು ಮಾಡಿದರು.
ನೋಡ್ಬೋದು ನೀವು ಹೇಗಿದೆ ಅಂತೇಳಿ. ಟೇಸ್ಟಾಗಿತ್ತು ಮಾತ್ರ ಸಾಂಬಾರು. ಈ ಥರ ಈ ಪೈನಾಪಲ್ ಗೊಜ್ಜನ್ನ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಈ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಸೂಪರ್ ರೀ. ನೋಡಿ ಅವರೇಕಾಳು ಹಾಕಿದ್ದಾರೆ. ಅವರೇಕಾಳು ಬೀಜ ಈ ಥರದ್ದು ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಸಾರು ಮಾಡಿದ್ದಾರೆ. ನೆಕ್ಸ್ಟ್ ರಸಮ್ ನೋಡ್ಬೋದು, ರಸಮ್ ಹೇಗಿದೆ ಅಂತೇಳಿ. ರಸಮು ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು ಮಾತ್ರ ಊಟ ಮಾತ್ರ. ನೀವು ಇಲ್ಲಿ ಒಂದು ಸತಿ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ, ಸೂಪರಾಗಿತ್ತು. ಫೈನಲಿಯಾಗಿ ನಾವು ಮೊಸರನ್ನ ತೊಗೊಂಡು ಊಟ ಮುಗಿಸಿದ್ವಿ. ಮೊಸರನ್ನಕ್ಕೂ ಕೂಡ ನೋಡಿ ದಾಳಿಂಬೆ ಎಲ್ಲ ಹಾಕಿದ್ದಾರೆ, ದಾಳಿಂಬೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಮಾಡಿದ್ದಾರೆ. ಸೂಪರ್ ಟೇಸ್ಟಾಗಿದೆ. ಇಲ್ಲಿ ಒಂದು ಸತಿ ಬಂದು ವಿಸಿಟ್ ಮಾಡಿ. ಏನಾದರೂ ನಿಮ್ಮದು ಫಂಕ್ಷನ್ನು, ಬರ್ಡೇ ಏನಾದರೂ ಇತ್ತು, ಏನಾದರೂ ಈವೆಂಟ್ ಇದೆ, ಏನಾದರೂ ಇದೆ, ಬಜೆಟ್ ಪ್ರಾಬ್ಲಮ್ ಇದೆ ಅಂದರೆ ನೀವು ಇಲ್ಲಿ ಬಂದು ಆರಾಮಾಗಿ ಪಾರ್ಟಿ ಕೊಡಿಸ್ಬೋದು. 220 rupees ಅಷ್ಟೇ. ಒಂದು ಸತಿ ಇಲ್ಲಿ ವಿಸಿಟ್ ಮಾಡೋದು ಮರಿಬೇಡಿ. ಎಷ್ಟು ರಶ್ ಇದೆ ನೋಡಿ, ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಇವ್ರದ್ದು ನನಗೆ ಸರ್ವೆಂಟ್ಗಳ ಡ್ರೆಸ್ಸೆನ್ಸ್ ಇದೆಲ್ಲ ಸೂಪರಾಗಿದ್ದಾರೆ. ಬಂದಂತೂ ಮದುವೆ ಮನೆಗೆ ಬಂದು ಊಟ ಮಾಡ್ದಂಗಿತ್ತು. ಫೈನಲಿ ಒಂದು ಐಸ್ ಕ್ರೀಮ್ ನಮಗೆ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರಲ್ಲಿ, ಐಸ್ ಕ್ರೀಮು ತಿನ್ವಿ. ಎಲ್ಲ ಫ್ಲೇವರ್ ಐಸ್ ಕ್ರೀಮು ಸಿಗುತ್ತೆ. ಐಸ್ ಕ್ರೀಮ್ ಕೂಡ ಟೇಸ್ಟ್ ಮಾಡಿದ್ವಿ, ಸೂಪರಾಗಿತ್ತು, ಎಂಜಾಯ್ ಮಾಡಿದ್ವಿ. ನೀವು ಒಂದು ಸತಿ ಇಲ್ಲಿ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.